ಅಶೋಪುರೆಯ ಯುವರಾಣಿಯಾಗಿದ್ದ ನಂದಿನಿ ದೇವಿ ಅಪರಿಮಿತ ಸೌಂದರ್ಯದ ರಾಶಿಯಾಗಿದ್ದಳು. ಅವಳನ್ನು ಮದುವೆ ಮಾಡಿಕೊಳ್ಬೇಕೆಂಬ ಅನೇಕ ಮಂದಿ ರಾಜಕುಮಾರರು ಆಸೆಯಿಂದ ತಿರುಗಾಡಿಕೊಂಡಿದ್ದರು. ಆದರೆ ನಂದಿನಿ ದೇವಿ ವಿಜಯಪುರಿಯ ಯುವರಾಜನಾದ ವಸಂತ ಸೇನನನ್ನು ವಿವಾಹ ಮಾಡಿಕೊಳ್ಬೇಕಂತ ಇದ್ದಳು. ಅದಕ್ಕೆ ಕಾರಣ ವಸಂತ ಸೇನ ತುಂಬ ಸುಂದರ ಪುರುಷ ಆಗಿದ್ದ, ಅತ್ಯಂತ ವೀರ ಸಾಹಸಿ ಧೈರ್ಯಶಾಲಿನೂ ಆಗಿದ್ದರು. ಗೊತ್ತಿಲ್ಲದೆ ಅವನನ್ನು ಮನಸ್ಸಿನಲ್ಲಿ ಒರೆಸಿಕೊಂಡಿದ್ದಳು. ನಂದಿನಿ ದೇವಿ ತನ್ನ ತಂದೆಯಾದ ಕೀರ್ತಿಕಾಂತ ಮಹಾರಾಜನೊಂದಿಗೆ ತನ್ನ ಮನಸ್ಸಿನಲ್ಲಿದ್ದ ಮಾತನ್ನು ಹೇಳಿಬಿಡ್ತಾಳೆ. ಅದನ್ನು ಕೇಳಿ ಕೀರ್ತಿಕಾಂತನಿಗೆ ಆಲೋಚನೆ ಹಿಡಿಯುತ್ತೆ. ನಂದಿನಿ ದೇವಿಯನ್ನು ವಿವಾಹ ಮಾಡಿಕೊಳ್ಳಬೇಕೆಂಬ ಅನೇಕ ರಾಜ್ಯಗಳ ರಾಜಕುಮಾರರ ಕನಸು ಕಾಣುವುದು ಅವನಿಗೆ ಗೊತ್ತಿರುತ್ತೆ. ಅದನ್ನೆಲ್ಲ ಬಿಟ್ಟು ಬಹು ಸಣ್ಣ ರಾಜ್ಯವಾದ ವಿಜಯಪುರಿಯೊಂದಿಗೆ ಸಂಬಂಧ ಮಾಡಿಕೊಂಡರೆ ಉಳಿದ ರಾಜರುಗಳು ಕೋಪದಿಂದ ಯುದ್ಧಕ್ಕೆ ಬರಬಹುದು. ಅಂತಹ ಕಷ್ಟ ಬರೆಸಿಕೊಳ್ಳುವುದಕ್ಕಿಂತ ನಂದಿನಿ ದೇವಿಗೆ ಸ್ವಯಂವರಾಯರು ಪ್ರಕಟಿಸಿದರೆ ಕ್ಷೇಮ ಅಂತ ಕೀರ್ತಿಕಾಂತ ಒಂದು ನಿಶ್ಚಯಕ್ಕೆ ಬರ್ತಾನೆ. ಅಂತಹ ಸಮಯದಲ್ಲಿ ಒಂದು ದಿನ ನಂದಿನಿ ದೇವಿ ರಥದಲ್ಲಿ ಕುಳಿತು ವನವಿಹಾರಕ್ಕೆ ಹೊರಡ್ತಾರೆ. ಆಗ ಪಕ್ಕದಲ್ಲಿದ್ದ ಗಜಶಾಲೆ ಆನೆಗಳ ಗೀಂಕಾರ ಜೋರಾಗಿ ಕೇಳಿಸುತ್ತೆ. ಅದನ್ನು ಕೇಳಿ ರಥದ ಅಶ್ವಗಳು ಹೆದರಿ ರಥದಲ್ಲಿರುವ ನಂದಿನಿ ದೇವಿಯನ್ನು ಎಳೆದುಕೊಂಡು ಬಹಳ ವೇಗದಿಂದ ಹುಚ್ಚುಚ್ಚಾಗಿ ಓಡ್ತಾ ಒಂದು ದೊಡ್ಡದಾದಂತಹ ಅರಣ್ಯದ ಕಡೆಗೆ ಸಾಗ್ತವೆ. ಆ ಅರಣ್ಯದಲ್ಲಿದ್ದ ಪ್ರತಾಪನೆಂಬ ಗಜಚೋರನು ಅದನ್ನು ನೋಡ್ತಾನೆ. ತನ್ನ ಕುದುರೆಯ ಮೇಲೆ ನಂದಿನಿ ದೇವಿ ರಥವನ್ನು ಸಮೀಪಿಸಿ ಒಳ್ಳೆಯ ಲಾಘವದಿಂದ ಗಾಬರಿಯಲ್ಲಿದ್ದ ನಂದಿನಿ ದೇವಿಯನ್ನು ರಥದಿಂದ ಕೆಳಗಿಳಿಸ್ತಾನೆ. ತನ್ನನ್ನು ಕಾಪಾಡಿದವನಿಗೆ ನಂದಿನಿ ದೇವಿ ಕೃತಜ್ಞತೆ ಹೇಳಿ, ಯಾರು ನೀನು, ಈ ಗಾಢಾರಣ್ಯದಲ್ಲಿ ನೀನು ಹೇಗೆ ಬಂದೆ ಅಂತ ಪ್ರಶ್ನಿಸ್ತಾಳೆ. ಅದಕ್ಕೆ ಪ್ರತಾಪನು, ಸುಂದರಿ, ನನ್ನ ಹೆಸರು ಪ್ರತಾಪ ಎಂದು, ಕಳ್ಳತನವು ನನ್ನ ವೃತ್ತಿ, ನಿನ್ನ ಸೌಂದರ್ಯದ ಕಾಂತಿಯಿಂದ ನನ್ನ ಕಣ್ಣುಗಳು ಕುರುಡಾಗಿವೆ, ನಿನ್ನನ್ನು ಮದುವೆ ಮಾಡಿಕೊಂಡರೆ ನನ್ನ ಜೀವನ ಬೆಳಕಾದೀತು, ಕಳ್ಳತನವನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಾ ನಿನಗೆ ತಕ್ಕ ಗಂಡನಾಗಬೇಕೆಂದಿದ್ದೇನೆ, ದಯವಿಟ್ಟು ಒಪ್ಪಿವೆ ಅಂತ ಕೇಳ್ತಾನೆ. ಅವನ ಮಾತನ್ನು ಕೇಳಿ ನಂದಿನಿ ದೇವಿ ಆಶ್ಚರ್ಯ ಪಡ್ತಾಳೆ. ನಾನು ಅಶ್ವಪುರಿಯ ಯುವರಾಣಿ, ನಿನ್ನೊಂದಿಗೆ ವಿವಾಹವಾಗಲು ಸಾಧ್ಯವಿಲ್ಲ, ಬೇರೆ ಮನಸ್ಸಿನಲ್ಲಿ ಒಬ್ಬನನ್ನು ಒರೆಸಿದ್ದೇನೆ, ಬೇಕಾದರೆ ನನ್ನ ಎಲ್ಲ ನಗ ನಾಣ್ಯಗಳನ್ನು ಸಂತೋಷದಿಂದ ನೀನು ಕೊಟ್ಬಿಡ್ತೀನಿ, ತೆಗೆದುಕೊಂಡು ನಿನ್ನ ದಾರಿ ನೀನು ನೋಡ್ಕೊ ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳಿ ಪ್ರತಾಪ ಅತ್ಯಂತ ವಿನಯದಿಂದ, ಯುವರಾಣಿಯವರೇ, ನಿಮ್ಮನ್ನು ಕ್ಷೇಮವಾಗಿ ನಿಮ್ಮ ರಾಜಧಾನಿಗೆ ಸೇರಿಸುತ್ತೇನೆ, ಹೆದರದೆ ಬನ್ನಿ ಅಂತ ಅವನನ್ನು ರಥನ ಸಾಗಿಸ್ಕೊಂಡು ಹೋಗ್ತಾಳೆ. ಅಷ್ಟೊತ್ತಿಗೆ ಆ ರಥದ ಅಶ್ವಗಳು ಶಾಂತವಾಗಿರ್ತವೆ. ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಭೂಮಿ ನಡುಗುವಂತೆ ಎಂಥದೋ ಅಡಿಗಳ ಸಪ್ಪಳ ಕೇಳಿ ಬರುತ್ತೆ. ನಂದಿನಿ ದೇವಿ ದಿಗ್ಭ್ರಾಂತ ಆಗ್ತಾಳೆ. ಆ ಗಜಚೋರ ಪ್ರತಾಪ ತಿರುಗು ನೋಡದಲ್ಲೇ ಓಡಿ ಮಾಯವಾಗ್ಬಿಡ್ತಾನೆ. ಅಲ್ಲಿ ಲಂಬಕರ್ಣ ಎಂಬ ರಾಕ್ಷಸ ಕಾಲಡಿಗಳ ಶಬ್ದ ಅದು. ಅವನು ನಂದಿನಿ ದೇವಿಯ ಸಮೀಪ ಬಂದು, ಓಹೋ, ಎಂತಹ ಅದ್ಭುತ ಸೌಂದರ್ಯ ನಿಧಿ, ರಾಕ್ಷಸನಾದ ನನ್ನ ಬುದ್ಧಿಗೆ ಮಂಕವಾಗಿದೆ ಅಂತ ಹೇಳ್ತಾನೆ. ನಂದಿನಿ ದೇವಿ ಧೈರ್ಯವನ್ನು ತಂದುಕೊಂಡು, ನಾನು ಅಶ್ವಪುರಿಯ ಯುವರಾಣಿ, ದುರದೃಷ್ಟದಿಂದಾಗಿ ಒಬ್ಬಳಿಗೆ ಅರಣ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾಳೆ. ನಿನ್ನ ದುರದೃಷ್ಟವು ನನ್ನ ಅದೃಷ್ಟವಾಯಿತು ಯುವರಾಣಿ, ನಾನು ನಿನ್ನನ್ನು ಮದುವೆಯಾಗಿಬಿಡುತ್ತೇನೆ, ನನ್ನ ಭೀಕರಾಕಾರ ನೋಡಿ ಹೆದರಬೇಡ, ನನಗಿರುವ ಕಾಮರೂಪದ ಶಕ್ತಿಯಿಂದ ನಿನಗೆ ಬೇಕಾದ ಹಾಗೆ ರೂಪಧಾರಣೆ ಮಾಡಬಲ್ಲೇನು, ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ಸುತ್ತಮುತ್ತಲಿನ ರಾಜ್ಯಗಳನ್ನು ಜಯಿಸಿ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿ ಸುಂದರ ಯುವಕನ ರೂಪದಲ್ಲಿ ನಿಲ್ತಾನೆ. ರಾಕ್ಷಸ, ನಾನು ನಿನ್ನನ್ನು ಮದುವೆ ಆಗಲಾರೇನು, ಈಗಾಗಲೇ ಮನಸ್ಸಿನಲ್ಲಿ ಒಬ್ಬನೊಂದಿಗೆ ಲಗ್ನ ಆಗಿದೆ, ಬೇಕಾದರೆ ಈ ಕ್ಷಣದಲ್ಲೇ ನನ್ನನ್ನು ಕೊಂದು ತಿಂದುಬಿಡು ಅಂತ ಹೇಳ್ತಾಳೆ ನಂದಿನಿ ದೇವಿ. ರಾಕ್ಷಸನ ದೈನ್ಯತೆಯ ಮುಖ ಮಾಡಿಕೊಂಡು, ನೀನು ನನ್ನನ್ನು ಮದುವೆ ಆಗಲು ಇಷ್ಟಪಡದೆ ಹೋದರೆ ಅದು ನನ್ನ ದುರದೃಷ್ಟ ಅಂದ್ಕೊಳ್ತೀನಿ, ನಿನ್ನಂಥ ಸೌಂದರ್ಯನ್ನು ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ನಂದಿನಿ ದೇವಿ ಅಲ್ಲಿಂದ ಹೊರಟು ಸ್ವಲ್ಪ ಮುಂದೆ ಹೋಗ್ತಾಳೆ. ಚಿಕ್ಕದೊಂದು ಕೂಟೀರ ಮುಂದೆ ಮರದ ಬುಡದಲ್ಲಿ ಗೋವರ್ಧನ ಎಂಬ ಸನ್ಯಾಸಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇರ್ತಾನೆ. ಅವರನ್ನು ಆಶ್ರಯಿಸಿದರೆ ತನ್ನ ನಗರಕ್ಕೆ ಸೇರಿಸ್ಬೋದಂತಹ ನಂದಿನಿ ದೇವಿ ಅನ್ಕೊಂತಾಳೆ. ಅವನ ಮುಂದೆ ಮಾತಾಡದೆ ನಿಂತಿರ್ತಾಳೆ. ಸ್ವಲ್ಪ ಹೊತ್ತಿಗೆ ಗೋವರ್ಧನ ಕಣ್ಣು ತೆರೆದು ನಂದಿನಿ ದೇವಿಯನ್ನು ನೋಡ್ತಾನೆ. ಅವಳ ಸೌಂದರ್ಯ ನೋಡಿ ಮಿಂಚು ಬಿಡದಂತಾಗುತ್ತೆ ಅವನಿಗೆ. ಪರಮ ಸುಂದರಿಯಾದ ನೀನು ಯಾರು, ಇಲ್ಲಿ ಹೇಗೆ ಬಂದೆ ಎಂದು ಕೇಳ್ತಾನೆ ಗೋವರ್ಧನ. ನಂದಿನಿ ದೇವಿ ಅವನೊಂದಿಗೆ ತಾನು ಯಾರು ಎಂಬುದನ್ನೆಲ್ಲ ಹೇಳಿ ತನ್ನನ್ನು ರಾಜಧಾನಿಗೆ ಸೇರಿಸುವಂತೆ ಕೇಳ್ಕೊತಾಳೆ.
ಆವಾಗ ಗೋವರ್ಧನ ಹೇಳ್ತಾನೆ, ಯುವರಾಣಿ, ನಾನು ಅವನಿಕಾದ ರಾಜನಾದ ಗೋವರ್ಧನ. ಇಹ ಜೀವನದ ಮೇಲೆ ವಿರಕ್ತಿ ಉಂಟಾಗಿ ಸನ್ಯಾಸಿಯಾಗಿದ್ದೇನೆ. ಈಗ ನಿನ್ನನ್ನು ನೋಡಿದ ಮೇಲೆ ಜೀವನದ ಮೇಲೆ ಮಮಕಾರ ಹುಡ್ತಾ ಇದೆ. ನೀನು ಒಪ್ಪಿದ್ರೆ ನಿನ್ನನ್ನು ವಿವಾಹ ಮಾಡಿಕೊಂಡು ರಾಜಾಧಿಪತ್ಯವನ್ನು ವಹಿಸ್ಕೊಳ್ತೇನೆ. ನೀನು ಮಹಾರಾಣಿಯಾಗಿ ಸರ್ವ ಸುಖಗಳೊಂದಿಗೆ ಮೆರೆಯಬಹುದು, ಸಂತೋಷ ತಾನೇ, ಏನಂತೀರಾ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ನಂದಿನಿ ದೇವಿ, ಸ್ವಾಮಿ, ನಿಮ್ಮ ಪರೀಕ್ಷೆಯಂತೆ ಮಾಡಲು ನನಗೆ ಇಷ್ಟ ಇಲ್ಲ. ಕ್ಷಮಿಸ್ರಿ, ನಾನು ಮಾನಸಪತಿಯಾಗಿ ಬೇರೆ ಇದ್ದಾರೆ. ಅಂತಹ ಗತಿ ಬಂದರೆ ನಾನು ಸನ್ಯಾಸಿ ಆಗ್ತೇನೆ ಹೊರತು ನಿಮ್ಮನ್ನು ವಿವಾಹವಾಗಲ್ಲ ಅಂತ ಉತ್ತರ ಕೊಡ್ತವೆ. ಆಗ ಗೋವರ್ಧನ, ಕ್ಷಮಿಸಿ ಯುವರಾಣಿ, ಈ ದಿನ ಇಲ್ಲಿ ವಿಶ್ರಾಂತಿ ತೆಗೆದುಕೋ, ನಾಳೆ ನಿಮ್ಮನ್ನು ನಗರಕ್ಕೆ ಕಳಿಸ್ಕೊಡುವ ಏರ್ಪಾಟು ಮಾಡ್ತೀನಿ. ಅಷ್ಟರಲ್ಲಿ ಕುದುರೆಗಳ ಶಬ್ದ ಕೇಳಿಸುತ್ತೆ. ಬೆಲೆಬಾಳುವ ವಸ್ತು ಧರಿಸಿದ ಒಬ್ಬ ಯುವಕ ಅಲ್ಲಿಗೆ ಬರ್ತಾನೆ. ಕುದುರೆಯಿಂದ ಹಿಡಿದು ಗೋವರ್ಧನಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನಾನು ಶರಶ್ಚಂದ್ರಿಕಾದ ರಾಜನಾದ ವಿಕ್ರಮಸಿಂಹ. ಬೇಟೆಯಾಡಿ ಬಹಳ ದಣಿದು ಬಾಯಾರಿಕೆಯಿಂದ ಇಲ್ಲಿಗೆ ಬಂದಿದ್ದೇನೆ, ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳ್ತಾನೆ. ಮಾತಿನ ಕೊನೆಯಲ್ಲಿ ವಿಕ್ರಮಸಿಂಹನ ದೃಷ್ಟಿ ನಂದಿನಿ ದೇವಿ ಮೇಲೆ ಬೀಳುತ್ತೆ. ಅವನು ಆಶ್ಚರ್ಯದಿಂದ, ನೀನು ಅಶ್ವಪುರಿಯ ಯುವರಾಣಿ ನಂದಿನಿ ದೇವಿ ಅಲ್ವೇ ಅಂತಾನೆ. ನಂದಿನಿ ದೇವಿ ಹೌದಂತ ತಲೆ ಆಡಿಸ್ತಾಳೆ. ವಿಕ್ರಮಸಿಂಹ ಸಂತೋಷದಿಂದ, ನಿನ್ನನ್ನು ಆಕಸ್ಮಿಕವಾಗಿ ಈ ರೀತಿಯಲ್ಲಿ ನೋಡುವುದು ನನ್ನ ಅದೃಷ್ಟ ಅನ್ನಬೇಕು, ನೀನು ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ನಂದಿನಿ ದೇವಿ ನಡೆದ ಸಂಗತಿಯನ್ನೆಲ್ಲ ವಿವರ ಹೇಳ್ತಾಳೆ. ನಿನ್ನನ್ನು ರಾಜಧಾನಿ ಸೇರಿಸುವ ಜವಾಬ್ದಾರಿ ನಂದು ಅಂತೇಳಿ ಅಲ್ಲಿಂದ ರಾಜಧಾನಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಕರ್ಕೊಂಡು ಹೋಗ್ಬೇಕಾದ್ರೆ ರಥವನ್ನು ಕೂಡ ಹಿಂದೆ ಬರುವಂತೆ ಮಾಡ್ತಾನೆ. ಅಲ್ಲಿ ವಿಕ್ರಮಸಿಂಹ ನಂದಿನಿ ದೇವಿ ತನ್ನ ಪ್ರತ್ಯೇಕ ಮಂದಿರಕ್ಕೆ ಬರಮಾಡಿಕೊಂಡು ಹೋಗಿ ಒಂದು ಚಿತ್ರಪಟದ ಮುಂದೆ ನಿಲ್ಲಿಸ್ತಾನೆ. ಅದು ಆಳೆತ್ತರವಿರುವ ನಂದಿನಿ ದೇವಿಯದೇ ಚಿತ್ರಪಟ. ಅದನ್ನು ನೋಡಿ ನಂದಿನಿ ದೇವಿ ಆಶ್ಚರ್ಯಪಡ್ತಾಳೆ. ಅದನ್ನು ಗಮನಿಸಿದ ವಿಕ್ರಮಸಿಂಹ, ನಂದಿನಿ ದೇವಿ, ನಿನ್ನನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ನಾನು ಬಹಳ ಕಾಲದಿಂದ ಕನಸು ಕಾಣ್ತಿದ್ದೇನೆ. ಈ ವಿಷಯವಾಗಿ ನಿನ್ನ ತಂದೆಗೆ ಪತ್ರ ಕೂಡ ಕಳಿಸಿದ್ದೆ. ನೀನು ಒಪ್ಪದೇ ಹೋದರೆ ಯುದ್ಧದಲ್ಲಿ ನಿನ್ನ ತಂದೆಯನ್ನು ಸೋಲಿಸಿಯಾದರೂ ನಿನ್ನನ್ನು ಮದುವೆ ಮಾಡಿಕೊಳ್ತೀನಿ ಅಂತ ತರ್ಪದಿಂದ ಹೇಳ್ತಾನೆ. ಅದಕ್ಕೆ ನಂದಿನಿ ದೇವಿ, ಮಹಾರಾಜರೇ, ವಿವಾಹದ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡ್ರಿ. ನಾನು ವಿಜಯಪುರಿಯ ಯುವರಾಜ ವಸಂತ ಸೇನನ್ನು ಮನಸಾರೆ ಒರೆಸಿಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ನಂದಿನಿ ದೇವಿ, ನಿನ್ನನ್ನು ಬಿಡಲಾರೆನು, ರಾಕ್ಷಸ ಪದ್ಧತಿಯಲ್ಲಾದರೂ ನಿನ್ನನ್ನು ವಿವಾಹ ಮಾಡಿಕೊಳ್ಳದರೆ ಬಿಡಲಾರೆನು ಅಂತಾನೆ. ಅದನ್ನು ಕೇಳಿ ನಂದಿನಿ ದೇವಿ ಜೋರ ನಗ್ತಾಳೆ, ಕಿಟಕಿಟನೆ ನಗಲಾಡ್ತಾಳೆ. ವಿಕ್ರಮಸಿಂಹ ಆಶ್ಚರ್ಯಪಟ್ಟು, ಈಗ ನಗಾಡಕ್ಕೆ ಏನಾಯಿತು ಅಂತ ಕೇಳ್ತಾನೆ. ಅದನ್ನು ತಿಳಿಯಬೇಕಾದ ಅಗತ್ಯ ನಿಮಗಿಲ್ಲ. ನನ್ನನ್ನು ಬಲವಂತದಿಂದ ಮದುವೆ ಆಗಬೇಕಂದಿದ್ರೆ ಒಂದು ಕೆಲಸ ಮಾಡಿರಿ. ಅರಣ್ಯದಲ್ಲಿ ನನಗೆ ಗಂಟು ಬಿದ್ದಿದ್ದ ಒಬ್ಬ ಗಜಚೋರ ಪ್ರತಾಪನನ್ನು, ಲಂಬಕರ್ಣ ಒಬ್ಬ ರಾಕ್ಷಸನನ್ನು, ಸನ್ಯಾಸ ಸ್ವೀಕರಿಸಿದ ಗೋವರ್ಧನನ್ನು ಇಲ್ಲಿಗೆ ಬರಂತೆ ಮಾಡಿರಿ. ಗಜಚೋರನನ್ನು ರಾಕ್ಷಸನನ್ನು ಘನ ರೀತಿಯಲ್ಲಿ ಸನ್ಮಾನಿಸ್ರಿ. ಗೋವರ್ಧನನ್ನು ಕಠಿಣವಾಗಿ ಶಿಕ್ಷೆ ಕೊಡ್ರಿ, ಆಮೇಲೆ ವಿವಾಹ ಮಾಡಿಕೊಡ್ರಿ ಅಂತ ನಂದಿನಿ ದೇವಿ ಹೇಳ್ತಾಳೆ. ವಿಕ್ರಮಸಿಂಹ ಒಂದೆರಡು ಕ್ಷಣ ಸುಮ್ಮನಿರ್ತಾನೆ. ನಂದಿನಿ ದೇವಿ, ನನ್ನನ್ನು ಕ್ಷಮಿಸು, ನಿನ್ನನ್ನು ಈಗಲೇ ನಿನ್ನ ರಾಜ್ಯಕ್ಕೆ ಸೇರಿಸುವ ಏರ್ಪಾಡು ಮಾಡ್ತೇನೆ ಅಂಥೇಳಿ ಅವಳಿಗೆ ಬೆಲೆ ಬಾಳುವ ಕಾಣಿಕೆ ವಸ್ತುಗಳು ಕೊಟ್ಟು ಅಶ್ವಪುರಿ ಭದ್ರವಾಗಿ ಕಳಿಸ್ಕೊಡ್ತಾನೆ. ಅಲ್ಲಿಗೆ ಆ ಬೇತಾಳ ಕತೆ ನಿಲ್ಲಿಸಿ ರಾಜನಿಗೆ ಪ್ರಶ್ನೆ ಮಾಡುತ್ತೆ. ಎಲೆ ರಾಜನೇ, ನಂದಿನಿ ದೇವಿ ವಿಕ್ರಮಸಿಂಹನೊಂದಿಗೆ ಗಜಚೋರನನ್ನು ರಾಕ್ಷಸನನ್ನು ಸನ್ಮಾನಿಸಿ ಸನ್ಯಾಸಿಯಾದ ಗೋವರ್ಧನನ್ನು ಶಿಕ್ಷಿಸಬೇಕೆಂದು ಯಾಕೆ ಹೇಳ್ತಾಳೆ? ತಾನು ಬಹಳ ಕಾಲದಿಂದ ಅಪೇಕ್ಷಿಸುವವಳು ತನ್ನ ಕೈಗೆ ಸಿಕ್ಕಿದರೂ ಸಹ ವಿಕ್ರಮಸಿಂಹ ಅವಳನ್ನು ಏಕೆ ಬಿಟ್ಕೊಡ್ತಾನೆ? ಇದಕ್ಕೆ ಅವನ ಭೀರುತ್ವನೋ ಅಥವಾ ಮನೋದೌರ್ಬಲ್ಯನೋ ಕಾರಣನ? ನಂದಿನಿ ದೇವಿ ಹಾಗೆ ನಗಲು ಏನು ಕಾರಣ? ಈ ಸಂದೇಹಗಳಿಗೆ ಉತ್ತರ ಕೊಡು ಅಂತ ಹೇಳುತ್ತೆ. ಆಗ ತ್ರಿವಿಕ್ರಮ ಹೀಗೆ ಹೇಳ್ತಾನೆ, ನಂದಿನಿ ದೇವಿ ನಗಾಡಲಿಕ್ಕೆ ಬಹುಮುಖ್ಯವಾದ ಕಾರಣ ಇದೆ. ತಾನು ವಸಂತ ಸೇನನೆಂಬ ಯುವರಾಜನನ್ನು ಪ್ರೇಮಿಸಿ ಮನಸ ಒರೆಸಿ ವಿವಾಹವಾಗಬೇಕಂತ ಹೇಳಿದ ಕೂಡಲೇ ಆ ಗಜಚೋರ ರಾಕ್ಷಸ ಸನ್ಯಾಸಿ ಗೋವರ್ಧನೂ ಸಹ ಅವಳನ್ನು ಬಲವಂತ ಪಡಿಸ್ಲಿಲ್ಲ, ಕ್ಷಮೆ ಕೂಡ ಕೇಳಿದ್ದಾರೆ. ಆದರೆ ಒಂದು ರಾಜ್ಯವನ್ನಾಳುವ ವಿಕ್ರಮಸಿಂಹ ರಾಜರು ಅವಳನ್ನು ಬಲವಂತದಿಂದ ರಾಕ್ಷಸ ಪದ್ಧತಿಯಲ್ಲಿ ವಿವಾಹ ಮಾಡಿಕೊಳ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನಂದಿನಿ ದೇವಿ ನಗಾಡ್ತಾಳೆ, ಹಾಗೆ ಕಳ್ಳನಿಗಿಂತ ರಾಕ್ಷಸನಿಗಿಂತ ಸನ್ಯಾಸಿಗಿಂತಲೂ ವಿಕ್ರಮಸಿಂಹ ನೀಚ ಎಂಬ ಭಾವನ ಅವಳು ವ್ಯಕ್ತಪಡಿಸ್ತಾಳೆ. ಅದನ್ನು ತಿಳ್ಕೊಂಡ ವಿಕ್ರಮಸಿಂಹ ಕೂಡಲೇ ತನ್ನ ಬುದ್ಧಿಯನ್ನು ಬದಲಾಯಿಸ್ಕೊಳ್ತಾನೆ.
ಅದು ಅವನಲ್ಲಿರುವ ನೀತಿ ನಿಯಮಗಳ ಮೇಲಿರುವ ಶ್ರದ್ಧೆಯನ್ನು ತೋರಿಸ್ತಿದೆ ಹೊರತು ಭೀರತ್ವ ಅಥವಾ ಮನೋದೌರ್ಬಲ್ಯ ಅಲ್ಲ. ಕಳ್ಳನನ್ನು ರಾಕ್ಷಸನನ್ನು ಸನ್ಮಾನಿಸಿ ಸನ್ಯಾಸಿಯಾದ ಗೋವರ್ಧನನ್ನು ಶಿಕ್ಷಿಸಬೇಕೆಂಬ ಮೂಲಕ ನಂದಿನಿ ದೇವಿ ಏನು ಪ್ರಕಟಿಸ್ತಾಳೆ ಅಂದರೆ, ಅವರು ಮರ್ಯಾದೆ ತೋರಿಸಿ ತನ್ನನ್ನು ತನ್ನ ದಾರಿ ಹಿಡಿದು ಹೋಗಲು ಬಿಟ್ಟಿದ್ದಾರೆ, ಆದರೆ ಸನ್ಯಾಸಿಯಾಗಿ ಮಾಡದೆ ಸ್ವಲ್ಪವೂ ಪರಿಚಯನೇ ಇಲ್ಲದೆ ಅವನ ಜೊತೆ ಅವಳನ್ನು ಹೋಗಲು ಬಿಡ್ತಾನೆ. ಅದಕ್ಕಾಗಿ ನಂದಿನಿ ದೇವಿ ಇಕ್ಕಟ್ಟಿನಲ್ಲಿ ಬೀಳುವಂತಾಗುತ್ತೆ. ಅದಕ್ಕೆ ಅವಳು ಸನ್ಯಾಸಿನ ಶಿಕ್ಷಿಸಬೇಕು ಅಂತ ವಿಕ್ರಮ ಸಿಂಹಗೆ ಹೇಳ್ತಾಳೆ.